ಹೆಲೋ ಫ್ರೆಂಡ್ಸ್ ಎಲ್ರಿಗೂ ಕೂಡ ಸ್ಪರ್ಧಾ ಲೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನಂತಂದರೆ ಹೈದರಾಬಾದ್ ಕರ್ನಾಟಕಗೆ ಸಂಬಂಧಪಟ್ಟಂತೆ ಕೆ ಪಿ ಎಸ್ ಸಿ ಅವರು ಏನು ಮಾಡಿದ್ದಾರೆ ಅಂತಂದರೆ ಸಿ ಟಿ ಐನ ಹದಿನೈದು ಪೋಸ್ಟ್ಗಳ ಮೇಲೆ ನೋಟಿಫಿಕೇಷನವನ್ನು ಅವರು ಬಿಟ್ಟಿದ್ದಾರೆ ಸೊ ಇದಕ್ಕಿಂತ ಮುಂಚೆನೇ ಎರಡು ದಿನ ಹಿಂದೆನೇ ಏನು ಮಾಡಿದ್ರು ಅಂತಂದರೆ ನಾನ್ ಹೆಚ್ ಕೆಗೆ ಅಂತಂದರೆ ಓವರ್ ಆಲ್ ಸ್ಟೇಟಿಗೆ ಎರಡು ನೂರ ಮೂವತ್ತು ಸಿ ಟಿ ಐ ಪೋಸ್ಟ್ಗಳನ್ನು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಬರತಕ್ಕಂಥ ಸಿ ಟಿ ಐ ಪೋಸ್ಟ್ಗಳನ್ನು ಅವರು ನೋಟಿಫಿಕೇಷನ್ನು ಮಾಡಿದರು ಇವು ಬಂದುಬಿಟ್ಟು ಗ್ರೂಪ್ ಸಿ ಅಲ್ಲಿ ಇರುತ್ತೆ ಇದು ಅದೇ ರೀತಿ ಸಿ ಟಿ ಒ ಬಂದ್ಬಿಟ್ಟು ಕೆ ಎಸ್ ಅಧಿಕಾರಿ ಗ್ರೂಪ್ ಬಿ ಇದು ಇದು ಸಿ ಟಿ ಐ ಬಂದುಬಿಟ್ಟು ಯಾವುದ್ರಲ್ಲಿರುತ್ತೆ ಇದು ಗ್ರೂಪ್ ಸಿ ಅದಾದಮೇಲೆ ಎ ಸಿ ಸಿ ಟಿ ಅಂತೇಳಿ ಬರುತ್ತಲ್ಲ ಇದು ಗ್ರೂಪ್ ಎ ಇದಕ್ಕೂ ಕೂಡ ಏನು ಮಾಡ್ತಾರೆ ಅಂತಂದರೆ ಕೆ ಎ ಎಸ್ ಎಕ್ಸಾಮಲ್ಲೇ ಕರೀತಾರೆ ಇದು ಸೊ ಅದರಿಂದ ಇದು ಗ್ರೂಪ್ ಸಿ ಬಂದುಬಿಟ್ಟು ಇದು ಪೋಸ್ಟು ಎಷ್ಟಿದೆ ನಂಬರ್ ಆಫ್ ಪೋಸ್ಟು ಏನೇನಿದೆ ಈ ನೋಟಿಫಿಕೇಷನ್ ಏನಿದೆ ಅಂತ ಹೇಳಿ ಒಂದೊಂದನ್ನೇ ನಾವು ಆಗಿ ನೋಡ್ಕೊಂಡು ಬರೋಣ ಸೊ ಇದರಲ್ಲಿ ಏನು ಅಧಿಸೂಚನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಎಷ್ಟು ಪೋಸ್ಟ್ ಇದೆ ಹೇಳಿ ಒಂದು ಕಡೆ ಕೊಟ್ಟರೆ ಅದರೊಟ್ಟಿಗೆ ಏನು ಮಾಡ್ತಿದ್ದಾರೆ ಅಂತಂದರೆ ಅರ್ಜಿ ಸಲ್ಲಿಸುವ ದಿನಾಂಕ ಯಾವಾಗಿಂದ ಪ್ರಾರಂಭ ಆಗ್ತಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಯಾವಾಗಿಂದ ಪ್ರಾರಂಭ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಅವರು ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಅಕ್ಟೋಬರ್ ಮೂರನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತೆ ಅದರೊಟ್ಟಿಗೆ ಕಡ್ಡಾಯ ಕನ್ನಡ ಭಾಷೆ ಯಾವಾಗಿದೆ ಅಂತ ಹೇಳಿದರೆ ಎರಡನೇ ತಾರೀಕು ಯಾವುದು ಡಿಸೆಂಬರ್ ಎರಡನೇ ತಾರೀಕಲ್ಲಿದೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಯಾವಾಗಿದೆ ಡಿಸೆಂಬರ್ ಮೂರನೇ ತಾರೀಕು ಸೊ ಎರಡು ನೂರ ಮೂವತ್ತು ಪೋಸ್ಟ್ಗೆ ಕರೀತಕ್ಕಂಥ ಸಿ ಟಿ ಐ ಪರೀಕ್ಷೆ ಏನಿದೆ ಅಲ್ಲ ಅದು ನಾನ್ ಹೆಚ್ ಕೆದ್ದು ಅಥವಾ ನಾನ್ ಕೆ ಕೆ ಅಂತಾದರೂ ಕರೀರಿ ನಾನ್ ಹೆಚ್ ಕೆದ್ದು ಪೋಸ್ಟ್ಗೆ ಏನಿದೆ ಅಲ್ಲ ಅದು ಯಾವಾಗಿದೆ ಅದು ನವಂಬರ್ ಐದನೇ ತಾರೀಕಿಗಿದೆ ಅದು ನವಂಬರ್ ಐದನೇ ತಾರೀಕಿಗಿದೆ ಇದು ಬಂದ್ಬಿಟ್ಟು ಡಿಸೆಂಬರಲ್ಲಿದೆ ಅದು ಆಯಿತಾ ಈ ಕನ್ನಡ ಕಡ್ಡಾಯ ಭಾಷೆ ಕುರಿತು ಅದಾದಮೇಲೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಯಾರ್ಯಾರು ಈ ಪೋಸ್ಟಿಗೆ ಸಿ ಟಿ ಐ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರು ಪೋಸ್ಟಿಗೆ ವಾಣಿಜ್ಯ ತೆರಿಗೆ ಪರಿವಿ ಪರಿವೀಕ್ಷಕರ ಹುದ್ದೆಗೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅಂತ ಹೇಳಿ ನಾನು ಆಲ್ರೆಡಿ ಒಂದು ಡೀಟೇಲ್ಡ್ ವೀಡಿಯೋ ಮಾಡಿ ನಾವು ನಮ್ಮದು ಈ ಚಾನಲಲ್ಲಿ ಹಾಕಿದ್ದೀವಿ ಸೊ ಆ ವೀಡಿಯೋದು ಲಿಂಕ್ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರುತ್ತೆ ನೀವು ಆ ವೀಡಿಯೋಸನ್ನು ನೋಡ್ಬೋದು ಇಲ್ಲೇನಂತಂದರೆ ಇದ್ರದ್ದು ಶುಲ್ಕ ಎಷ್ಟಿದೆ ಅಂತ ಹೇಳಿ ನೋಡ್ಕೊಂಡು ಬಂದ್ವಪ್ಪ ಅಂತಂದರೆ ಜಿ ಎಮ್ ಅವರಿಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ಪ್ರವರ್ಗ ಒನ್ ಪ್ರವರ್ಗ ಟೂ ಎ ಟೂ ಬಿ ಅದಾದಮೇಲೆ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಅದಾದಮೇಲೆ ಮಾಜಿ ಕ ಮಾಜಿ ಸೈನಿಕರಿಗೆ ಐವತ್ತು ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಂಗವಿಕಲರಿಗೆ ಬಂದ್ಬಿಟ್ಟು ಎಷ್ಟಿದೆ ಅಂತಂದರೆ ಶುಲ್ಕ ಇರುವುದಿಲ್ಲ ಅದಾದಮೇಲೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂತ ಹೇಳಿ ಸೊ ಆಲ್ರೆಡಿ ಹೇಳಿದಂಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ನೀವು ಪಾಸ್ ಪಾಸಾಗಿರಲೇಬೇಕು ಎಷ್ಟಕ್ಕಿರುತ್ತೆ ಅದು ನೂರ ಐವತ್ತು ಅಂಕಗಳಿಗಿರುತ್ತೆ ಎಷ್ಟು ಅಂಕ ನೀವು ಪಡೆದಿರಬೇಕು ಐವತ್ತು ಅಂಕಗಳನ್ನು ಪಡೆದಿರಬೇಕು ಸೊ ಇಲ್ಲಿ ಪ್ರಶ್ನೆ ಪತ್ರಿಕೆದು ಕ್ವಾಲಿಟಿ ಎಲ್ಲಿಗಿರುತ್ತೆ ಅಂತಂದರೆ ಎಸ್ ಎಸ್ ಎಲ್ ಸಿ ಹಂತದಲ್ಲಿ ಇರುತ್ತೆ ಇದು ಅದಾದಮೇಲೆ ಇಂಪಾರ್ಟೆಂಟ್ ಆಗಿ ಇದರ ಆಧಾರದ ಮೇಲೆ ನಿಮಗೆ ಕಟ್ ಆಫನ್ನು ಡಿಸೈಡ್ ಮಾಡ್ತಾರೆ ಸೊ ಸ್ಪರ್ಧಾತ್ಮಕ ಪರೀಕ್ಷೆ ಇದು ಸೊ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವುದು ರೀತಿ ಬರುತ್ತೆ ಅಂತಂದರೆ ಎರಡು ಪೇಪರ್ ಬರುತ್ತೆ ಎರಡು ಪೇಪರಲ್ಲಿ ಯಾವ್ದಾವ್ದು ಬರುತ್ತೆ ಒಂದೇ ಪೇಪರ್ ಒನ್ನಲ್ಲಿ ಅದನ್ನು ನಾವು ಜನರಲ್ ಸ್ಟಡೀಸ್ ಅಂತ ಕರಿತೀವಿ ಇನ್ನೊಂದು ಪೇಪರಲ್ಲಿ ನಾವು ಕಮ್ಯುನಿಕೇಷನ್ ಪೇಪರ್ ಸಂವಹನ ಪತ್ರಿಕೆ ಅಂತ ಹೇಳಿ ಕರಿತೀವಿ ಈ ಜನರಲ್ ಸ್ಟಡೀಸಲ್ಲಿ ನಾರ್ಮಲ್ ನಮ್ಗೆ ಗೊತ್ತಿರೋ ಎಷ್ಟೋ ಸಬ್ಜೆಕ್ಟ್ಸ್ಗಳು ಬರ್ತವೆ ಅದನ್ನು ಡೀಟೇಲಾಗಿ ನೆಕ್ಸ್ಟ್ ಅವರೇ ಸಿಲೆಬಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಹೇಳ್ತೀನಿ ಈ ಕಮ್ಯುನಿಕೇಷನ್ ಪೇಪರಲ್ಲಿನ ಕೂಡ ನೆಕ್ಸ್ಟ್ ಹೇಳಿದ್ದಾರೆ ಅವರು ಯಾವ್ದಾವ್ದು ಬರುತ್ತೆ ಅಂತ ಹೇಳಿ ಸೊ ಸಿಂಪಲ್ ಆಗಿ ಹೇಳಬೇಕಂತಂದ್ರೆ ಇದರಲ್ಲಿ ಜಿ ಎಸ್ ಪೇಪರಲ್ಲಿ ಹಂಡ್ರೆಡ್ ಕ್ವಶನ್ಸ್ ಹಂಡ್ರೆಡ್ ಮಾರ್ಕ್ಸ್ ಇದರಲ್ಲಿನೂ ಕೂಡ ಹಂಡ್ರೆಡ್ ಕ್ವಶನ್ಸ್ ಹಂಡ್ರೆಡ್ ಮಾರ್ಕ್ಸ್ ಟೋಟಲ್ ಟೂ ಹಂಡ್ರೆಡ್ ಕ್ವೆಶನ್ಸು ಇರುತ್ತೆ ಸೊ ಅಂದಾಜು ಕಟ್ ಆಫ್ ಬಂದುಬಿಟ್ಟು ಏನಿಲ್ಲ ಅಂತಂದ್ರೆ ಒನ್ ಫಿಫ್ಟಿವರೆಗೂ ವರೆಗೂ ಇರುತ್ತೆ ಇದು ಆಯಿತಾ ಅಂದಾಜು ಕಟ್ ಆಫ್ ಬಂದುಬಿಟ್ಟು ಒನ್ ಫಿಫ್ಟಿವರೆಗೂ ವರೆಗೂ ಇರುತ್ತೆ ಇಲ್ಲಿ ಬಂದುಬಿಟ್ರೆ ನಾವು ಕನ್ನಡ ಇಂಗ್ಲೀಷು ಅದಾದಮೇಲೆ ಕಂಪ್ಯೂಟರ್ ಇದಕ್ಕೆ ಮೂವತ್ತೈದು ಕ್ವಶನ್ಸು ಮಾರ್ಕ್ಸು ಮೂವತ್ತೈದು ಕ್ವಶನ್ಸು ಮಾರ್ಕ್ಸು ಇದಕ್ಕೆ ಮೂವತ್ತು ಸೊ ಈ ಸಂಬಂಧಪಟ್ಟಕ್ಕೆ ಕಮ್ಯುನಿಕೇಷನ್ ಪೇಪರಿಗೆ ಸಂಬಂಧಪಟ್ಟಂಗೆ ನಮ್ಮ ಸ್ಪರ್ಧಾ ಲೈನ್ಸ್ ಯೂಟ್ಯೂಬ್ ಚಾನಲಲ್ಲಿ ನಾವು ರೆಗ್ಯುಲರ್ ಆಗಿ ಕನ್ನಡ ಗ್ರಾಮರು ಮತ್ತು ಸಾಹಿತ್ಯಕ್ಕೆ ಮತ್ತು ಇಂಗ್ಲೀಷು ಗ್ರಾಮರು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವೀಡಿಯೋಗಳನ್ನು ಮತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಎಲ್ಲ ವೀಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಿದ್ದೀವಿ ನೀವು ಆ ವೀಡಿಯೋಸನ್ನು ಅಪ್ಲೋ ನೋಡಿ ಅದರಿಂದ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಆ ವೀಡಿಯೋಗಳನ್ನು ಕ್ವಾಲಿಟಿ ಆಗಿರ್ತಕ್ಕಂಥ ವೀಡಿಯೋಸ್ ಇದೆ ಅದ್ರ ಜೊತೆಗೆ ನಾವು ಪ್ರೀವಿಯಸ್ ಇಯರ್ ಎಮ್ ಸಿ ಕ್ಯೂಸ್ನ ನಾವು ಅದರಲ್ಲಿ ಹಾಕ್ತಿದ್ದೀವಿ ಸೊ ಏನಾಗ್ತಿದೆ ಅಂತಂದರೆ ಇವಾಗಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳದ್ದು ಕ್ವಾಲಿಟಿ ಜಾಸ್ತಿ ಆಗ್ತಿದೆ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ ಅದ್ರ ಜೊತೆಗೆ ಎಸ್ಪೆಷಲಿ ಸಿ ಟಿ ಐ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ಇಲ್ಲಿ ಕೊಟ್ಟಿದ್ದಾರಲ್ಲ ಇಲ್ಲಿ ನೆಗೆಟಿವ್ ಮಾರ್ಕ್ ಋಣಾತ್ಮಕ ಅಂಕಗಳಿರುತ್ತೆ ಅಂಥೇಳಿ ಎಷ್ಟಿದೆ ನೆಗೆಟಿವ್ ಮಾರ್ಕು ಒನ್ ಬೈ ಫೋರ್ ಇದೆ ಅಂತಂದರೆ ಪಾಯಿಂಟ್ ಟೂ ಫೈ ಅದೇ ಯು ಪಿ ಎಸ್ ಎಲ್ ನೋಡಿದ್ರಪ್ಪ ಅಂತಂದರೆ ಇದಕ್ಕಿಂತ ಜಾಸ್ತಿ ಇರುತ್ತೆ ಪಾಯಿಂಟ್ ತ್ರೀ ತ್ರೀ ಪುಣ್ಯ ಅಂದ್ಕೊಳ್ರಿ ಪಾಯಿಂಟ್ ಟೂ ಫೈವ್ ಇದೆ ಅಂದರೂ ಕೂಡ ಇದರಿಂದ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಮತ್ತು ಅಕ್ಯುರೆಸಿ ಬೇಕಾಗುತ್ತೆ ಯಾಕಂದರೆ ನೀವು ಕಷ್ಟಪಟ್ಟು ಓದಿ ಪಾಸಾಗಿರ್ತಕ್ಕಂಥದ್ದು ಒಂದು ಅಂಕ ಅಂಕ ಪಡೆದಿರ್ತಕ್ಕಂಥದ್ರಲ್ಲಿ ನೀವು ತಪ್ಪು ಹಾಕಿದರೆ ಅದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಪಾಯಿಂಟ್ ಟೂ ಫೈವ್ನ ಅವರು ಮೈನಸ್ ಮಾಡಿಬಿಡ್ತಾರೆ ಸೊ ಅದಕ್ಕೋಸ್ಕರ ನಿಖರತೆ ಜಾಸ್ತಿ ಇರೋದ್ರಿಂದ ನಿಮ್ಮದು ಪ್ರಿಪ್ರೇಷನ್ ಕೂಡ ಚೆನ್ನಾಗಿರಬೇಕು ಇಲ್ಲ ಇದ್ದಲ್ಲಿ ಅದಕ್ಕೋಸ್ಕರ ಈ ವೀಡಿಯೋಸ್ಗಳನ್ನು ನೀವು ನೋಡಿ ಅಂದರೆ ನಮ್ಮದು ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ವೀಡಿಯೋಸ್ಗಳನ್ನು ವಿತ್ ಪ್ರೀವಿಯಸ್ ಇಯರ್ ಎಮ್ ಸಿ ಕ್ಯೂಸ್ ನಾವು ಬಿಡಿಸಿರೋದ್ರಿಂದ ಆ ವೀಡಿಯೋಗಳನ್ನು ನೋಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅದಾದಮೇಲೆ ಜಿ ಎಸ್ ಒಂದು ಏನೇನು ಸಿಲೆಬಸ್ ಇದೆ ಅಂತೇಳಿ ಅವಾಗ ಹೇಳಿದ್ನಲ್ಲ ಸೊ ಇವೆಲ್ಲ ಡೀಟೇಲ್ ಆಗಿ ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀವಿ ಅದರಲ್ಲಿ ನೀವು ನೋಡ್ಬೋದು ಸೊ ಇಲ್ಲೇನಂತಂದರೆ ಸುಮ್ಮನೆ ನಾನು ಹೇಳೋದಾಯ್ತಪ್ಪ ಅಂತಂದರೆ ಏನೇನಿದೆ ಈ ಸಿಲೆಬಸಲ್ಲಿ ಅಂತಂದರೆ ಕರೆಂಟ್ ಅಫೇರ್ಸ್ ಇರುತ್ತೆ ಸೊ ಈ ಕರೆಂಟ್ ಅಫೇರ್ಸ್ ವೀಡಿಯೋಗಳನ್ನು ಕೂಡ ನಾವು ರೇ ಡೈಲಿ ಹಾಕ್ತಾ ಇರ್ತೀವಿ ಅದು ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಕರೆಂಟ್ ಅಫೇರ್ಸ್ ಸಪ್ರೇಟ್ ವೀಡಿಯೋಗಳನ್ನು ಮಾಡಿ ನಾವು ಬಿಡ್ತಾಯಿರ್ತೀವಿ ಈ ಚಾನಲಲ್ಲಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನನ್ನು ಒತ್ತಿ ಯಾಕಂತಂದರೆ ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ರೀಚ್ ಆಗುತ್ತೆ ಅದಾದಮೇಲೆ ಇದರಲ್ಲಿ ಸಿಲೆಬಸ್ ಏನಿದೆ ಅಂತೇಳಿ ಮತ್ತೆ ಬಂದ್ವಪ್ಪ ಅಂತಂದರೆ ಸೈನ್ಸ್ ಪೇಪರ್ ಜನರಲ್ ಸೈನ್ಸ್ ಇದರಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಇರುತ್ತೆ ಅದಾದಮೇಲೆ ಭೂಗೋಳಶಾಸ್ತ್ರ ಆ ಭೂಗೋಳಶಾಸ್ತ್ರದಲ್ಲಿ ಫಿಸಿಕಲ್ ಜೋಗ್ರಫಿ ಇಂಡಿಯನ್ ಜೋಗ್ರಫಿ ಕರ್ನಾಟಕ ಜೋಗ್ರಫಿ ಮ್ಯಾಪ್ ರೀಡಿಂಗು ವರ್ಲ್ಡ್ ಮ್ಯಾಪ್ ರೀಡಿಂಗು ಅದರಲ್ಲೆಲ್ಲ ಕ್ವಶನ್ಸ್ ಎಲ್ಲ ಬಂದಿರುತ್ತೆ ಅದಾದಮೇಲೆ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಅದಾದಮೇಲೆ ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು ನೆಕ್ಸ್ಟ್ ಬಂದ್ಬಿಟ್ಟು ಭಾರತ ಮತ್ತು ಕರ್ನಾಟಕದ ಇತಿಹಾಸ ನೆಕ್ಸ್ಟ್ ಭಾರತದ ಸಂವಿಧಾನದ ಮತ್ತು ಸಾರ್ವಜನಿಕ ಆಡಳಿತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನೆಕ್ಸ್ಟು ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಸೊ ಸಿಂಪಲ್ಲಾಗಿ ಮೆಂಟಲ್ ಎಬಿಲಿಟಿ ಹೇಳಿ ಹೇಳ್ಬೋದು ಸೊ ಇಲ್ಲಿನೂ ಕೊಟ್ಟಿದ್ದಾರೆ ನೋಡಿರಿ ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಸೊ ಮೆಂಟಲ್ ಎಬಿಲಿಟಿ ಈ ಕ್ವಶನ್ಸು ನೆಕ್ಸ್ಟು ಭಾರತ ಸ್ವತಂತ್ರ ನಂತರ ಸೊ ಕರ್ನಾಟಕದಲ್ಲಿ ಭೂ ಸುಧಾರಣೆ ಯಾವ ರೀತಿ ಆಗಿದೆ ಸಾಮಾಜಿಕ ಬದಲಾವಣೆ ಯಾವ ರೀತಿ ಆಗಿದೆ ಅದ್ರ ಬಗ್ಗೆ ನೆಕ್ಸ್ಟ್ ಬಂದ್ಬಿಟ್ಟು ಎಕನಾಮಿಕ್ಸ್ ಎಕನಾಮಿಕ್ಸ್ದು ಸಾಮರ್ಥ್ಯ ಏನಿದೆ ಅದರ ಅರ್ಥ ಮಾಡ್ಕೊಂಡಿರಬೇಕು ಪ್ರಸ್ತುತ ಸ್ಥಿತಿಗತಿ ಏನಿದೆ ಅದರದ್ದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳು ಕೋಆಪ್ರೇಟಿವ್ ಸೊಸೈಟಿಸ್ಗಳ ಬಗ್ಗೆ ಗೊತ್ತಿರಬೇಕು ಮತ್ತು ಕರ್ನಾಟಕದಲ್ಲಿ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ಇಲ್ಲಿ ಸೈನ್ಸ್ ಇತ್ತು ಇಲ್ಲೇನಿದೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ ಇವರು ಹೇಳಿದ್ದಾರೆ ಏನಂತಂದರೆ ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕಾಗಿ ಅಂತ ಕೊಟ್ಟಿದ್ದಾರೆ ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹೆಂಗೆ ಆಗ್ತಿದೆ ಈ ಗವರ್ನೆನ್ಸ್ ಅಂತ ಹೇಳ್ಬೋದು ಬಟ್ ಏನಂತಂದರೆ ಹಂಗಿರೋದಿಲ್ಲ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಾರ್ಮಲ್ ಎಲ್ಲ ಕಡೆ ಏನು ಕೇಳ್ತಾರಲ್ಲ ಅದ್ರ ಬಗ್ಗೆ ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಗೊತ್ತಿರಲೇಬೇಕು ಅದಾದಮೇಲೆ ಕರ್ನಾಟಕದಲ್ಲಿ ಪರಿಸರ ಸಂಬಂಧಿ ಸಮಸ್ಯೆಗಳು ಇದನ್ನು ನಾರ್ಮಲಾಗಿ ಹೇಳ್ಬೇಕಂತಂದರೆ ಎನ್ವಿರಾನ್ಮೆಂಟ್ ಸೈನ್ಸಲ್ಲಿ ನೀವೇನೇನು ಓದ್ತಿರಲ್ಲ ಅದು ಇದರಲ್ಲಿ ಬರ್ತಕ್ಕಂಥದ್ದು ಇ ವಿ ಎಸ್ ಸಬ್ಜೆಕ್ಟ್ ಏನಿದೆ ಅಲ್ಲಿ ಎನ್ವಿರಾನ್ಮೆಂಟ್ ಸೈನ್ಸ್ ಅದರಲ್ಲಿ ಆಯಿತಾ ಅದನ್ನು ನಾವು ಕರ್ನಾಟಕದ್ದು ಓರಿಯೆಂಟೆಡ್ ಕರ್ನಾಟಕಕ್ಕೆ ಫೋಕಸ್ ಮಾಡಿ ಸ್ವಲ್ಪ ಅದನ್ನು ಓದಬೇಕು ಆಯಿತಾ ನೆಕ್ಸ್ಟ್ ಪೇಪರಲ್ಲಿದೆ ಅಲ್ಲ ಇದು ಇದರಲ್ಲಿ ನೋಡಿರಿ ಟೂ ಅವರ್ಸ್ ಇದೆ ಇಲ್ಲಿ ನೋಡಿ ಒನ್ ಆ್ಯಂಡ್ ಹಾಫ್ ಅವರ್ ಇದೆ ಸೊ ಇಲ್ಲಿ ನೀವು ಆದಷ್ಟು ಬೇಗ ಬಿಡಿಸ್ಬೇಕು ನೆಗೆಟಿವ್ ಮಾರ್ಕಿಂಗ್ ಇದೆ ನೆನ್ಪಿಟ್ಕೋಬೇಕು ಆಯಿತಾ ಇದರಲ್ಲಿ ಎಷ್ಟಿರುತ್ತೆ ಸೇಮ್ ಹಂಡ್ರೆಡ್ ಕ್ವಶನ್ಸುಗೆ ಹಂಡ್ರೆಡ್ ಮಾರ್ಕ್ಸ್ ಇಲ್ಲಿನೂ ಕೂಡ ಹಂಡ್ರೆಡ್ ಕ್ವಶನ್ಸಿಗೆ ಹಂಡ್ರೆಡ್ ಮಾರ್ಕ್ಸು ಸೊ ಟೋಟಲ್ ಎಷ್ಟಾಯಿತು ನಿಮಗೆ ಅವಾಗ್ಲಿ ಹೇಳ್ದಂಗೆ ಟೂ ಹಂಡ್ರೆಡ್ ಮಾರ್ಕ್ಸು ಆಯಿತು ಸೊ ಈ ಪೇಪರಲ್ಲಿಯೂ ಕೂಡ ಹಾಗೆ ಇರುತ್ತೆ ಸೊ ಇವೆಲ್ಲವೂ ಕೂಡ ಆಗಿ ನಿಮ್ಗೆ ಗೊತ್ತಿದೆ ಇದು ಸೊ ಇದ್ರದ್ದು ಫೀಸ್ ಏನಿದೆ ಅದೆಲ್ಲ ಹೇಳಿದ್ದಾಯ್ತು ಅದ್ರ ಜೊತೆಗೆ ನೆಕ್ಸ್ಟ್ ಎಷ್ಟು ಪೋಸ್ಟ್ ಅಂತೇಳಿ ಹೇಳಿದ್ವಿ ನಾವು ಹದಿನೈದು ಪೋಸ್ಟ್ ಇದೆ ಅದಾದಮೇಲೆ ಇದ್ರದ್ದು ಸ್ಯಾಲ್ರಿ ಎಷ್ಟಿರುತ್ತಪ್ಪ ಅಂತಂದರೆ ಇದ್ರದ್ದು ಬೇಸಿಕ್ ಏನಿದೆ ಅಲ್ಲ ಇದು ಮೂವತ್ತ್ಮೂರು ಸಾವಿರದ ನಾಲ್ಕುನೂರೈವತ್ತು ಹಿಂಗೆ ಲಾಸ್ಟ್ ಟೈಮ್ ಕೇಳಿದ್ರೆ ಕರೆದಿದ್ರಲ್ಲ ಗ್ರೂಪ್ ಸಿ ಅಂತ ಹೇಳಿ ಸಪ್ರೇಟಾಗಿ ಒಂದು ಎಫ್ ಡಿ ಎಕ್ಸಾಮ್ ಕರೆದಿದ್ರಲ್ಲ ಸೊ ಅವ್ರಗಿಂತ ಮೂರು ಸಾವಿರ ಜಾಸ್ತಿ ಇದೆ ಇದಕ್ಕೆ ಬೇಸಿಕ್ ಆಯಿತಾ ಬೇಸಿಕ್ ಮೂರು ಸಾವಿರ ಜಾಸ್ತಿ ಇದೆ ಇದಕ್ಕೆ ಅದಾದಮೇಲೆ ಇದಕ್ಕೆಲ್ಲ ಟಿ ಎ ಡಿ ಎ ಹೆಚ್ ಆರ್ ಅವೆಲ್ಲ ಸೇರಿ ಏನಿಲ್ಲ ಅಂತಂದ್ರೂ ಸ್ಯಾಲ್ರಿ ಒಂದು ಐವತ್ತು ಸಾವಿರ ರೂಪಾಯಿವರೆಗೂ ಹೋಗ್ಬೋದು ಸ್ಯಾಲ್ರಿ ಆಯಿತಾ ಇದು ಕ್ವಾಲಿಫಿಕೇಶನ್ ಏನಿದೆಪ್ಪ ಅಂತಂದರೆ ಡಿಗ್ರಿ ಯಾವುದಾದ್ರೂ ಒಂದು ಡಿಗ್ರಿ ಇರಬೇಕು ಬಟ್ ಏನು ಹೇಳಿದ್ದಾರೆ ಅಂತಂದರೆ ಆ ಡಿಗ್ರಿ ನೀವು ಮಾಡಬೇಕಾದ್ರೆ ಎಕನಾಮಿಕ್ಸ್ ಇರಬೇಕು ಒಂದು ಸಬ್ಜೆಕ್ಟ್ ಅಥವಾ ಮ್ಯಾಥಮೆಟಿಕ್ಸ್ ಇರಬೇಕು ಅಥವಾ ಕಾಮರ್ಸ್ ಇರಬೇಕು ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀವಿ ಅದನ್ನೆಲ್ಲ ನೋಡಿ ಲಿಂಕ್ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಡ್ತೀವಿ ಅಂತ ಹೇಳಿದ್ದೀವಿ ಆಯಿತಾ ಮತ್ತೇನೋ ಡೌಟ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಇಲ್ಲಿವರೆಗೂ ಸ್ಪರ್ಧಾ ಲೈನ್ಸ್ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ನಮ್ಮ ವೀಡಿಯೋಗಳನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿ ವೀಡಿಯೋಸ್ ಬರಬೇಕು ನಮ್ಮಲ್ಲಿ ಶಕ್ತಿ ತುಂಬಬೇಕಂತಂದ್ರೆ ನೀವು ವಿಡಿಯೋಸನ್ನು ನೋಡಿದಾಗ ಮಾತ್ರ ಅದು ನಮಗೆ ಸಾಧ್ಯ ಆಗುತ್ತೆ ಮತ್ತು ನಿಮಗೆ ಯಾವುದೇ ವಿಷಯದ ಕುರಿತು ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ನಾವು ಪ್ರತಿಯೊಂದರ ವಿಡಿಯೋಗಳ ಮೂಲಕ ನಿಮಗೆ ನಾವು ಆ ಡೌಟ್ಸನ್ನು ಕ್ಲಿಯರ್ ಮಾಡಿಕೊಡ್ತೀವಿ ಸೊ ವಿಡಿಯೋಸನ್ನು ಶೇರ್ ಮಾಡಿ ಫಾಲೋ ಮಾಡಿ ಆಯಿತಾ ಧನ್ಯವಾದಗಳು